ಇಂದು ನಾನು ಕರ್ನಾಟಕ ರಾಜ್ಯದ ಸಚಿವನಾಗಿ ಪ್ರಥಮ ಬಾರಿಗೆ ನಿನ್ನೆ ಸಾಯಂಕಾಲ ನನ್ನ ತವರು ಜಿಲ್ಲೆಯಾದಂತ ಬಸವನಾಡಿಗೆ ಪ್ರಥಮವಾಗಿ ಇವತ್ತು ಆಗಮಿಸಿ ಜನರನ್ನ ಜಿಲ್ಲೆಯ ಜನರನ್ನ ಒಂದು ಸಹ ಭೇಟಿಯಾಗುವಂತ ಒಂದು ಕಾರ್ಯಕ್ರಮ. ಇದೇ ಸಂದರ್ಭದಲ್ಲಿ ಮತ್ತೆ ನಾಳೆ ನನಗೆ ಒಂದು ಸಭೆ ಇರುವುದರಿಂದ ನಾಳೆ ಬೆಳಿಗ್ಗೆ ಮತ್ತೆ ನಾವು ಉಪವಾಸ ಹೋಗ್ಬೇಕಾಗಿದ್ರೆ ಮಾಧ್ಯಮ ಸ್ನೇಹಿತರಿಗೆ ತಮ್ಮೆಲ್ಲ ಜೊತೆನೂ ಕೂಡ ಕೆಲವು ವಿಚಾರಗಳನ್ನ ಹಂಚಿಕೊಳ್ಬೇಕು ಅಂತ ಹೇಳಿ ತಮ್ಮಿಂದ ಕೂಡ ಸಲಹೆ ಸೂಚನೆಗಳನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನ ನಾನು ಕರೆದಿದ್ದು. ತಾವು ಎಲ್ಲರೂ ಆಗಮಿಸಿದ ತಮ್ಮೆಲ್ಲರಿಗೂ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೊಡ್ತೇನೆ. ವಿಶೇಷವಾಗಿ ಜಿಲ್ಲೆಯ ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರು, ನಾನೇನು 2013 2018 ಏನು ಬೃಹತ್ ನೀರಾವರಿ ಸಚಿವನಾಗಿದ್ದೆ, ಆ ಸಂದರ್ಭದಲ್ಲಿ ತಮ್ಮೆಲ್ಲರ ಸಲಹೆ ಸೂಚನೆಗಳು ಮತ್ತು ತಾವು ನೀಡಿರುವಂತ ಒಂದು ಏನು ಸ್ಫೂರ್ತಿ ಏನಿದೆ, ಬೆಂಬಲ ಏನಿದೆ, ಇದರಿಂದ ನಾನು ಸ್ವಲ್ಪ ಮಟ್ಟಿಗೆ ಏನು ಈ ಬರಗಾಲದ ಜಿಲ್ಲೆ ಹಿಂದೂ ಜಿಲ್ಲೆ ತನ್ನ ಅಣೆಕಟ್ಟನ್ನು ಕಟ್ಕೊಂಡಿದ್ದೀವಿ. ಇದನ್ನು ಅಳಿಸಿ ಹಾಕ್ಲಿಕ್ಕೆ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪ್ರೇರಣೆಯಂತೆ ಆ ಬೊಕ್ಸೆ ನೀರನ್ನ ಇವತ್ತು ಕೆರೆಗಳನ್ನ ಹಳೆಗಳನ್ನ ನಿರ್ಮಾಣ ಮಾಡುವ ಮೂಲಕ, ನೀರು ಕೊಡುವ ಮೂಲಕ, ಅಂತರ್ಜಲವನ್ನು ವೃದ್ಧಿ ಮಾಡುವ ಮೂಲಕ ಒಂದು ಹಂತದ ಜಿಲ್ಲೆಯ ಜನರ ಒಂದು ಕಷ್ಟಗಳನ್ನ ನಿವಾರಣೆ ಮಾಡಲಿಕ್ಕೆ ಒಂದು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ. ಅದರಲ್ಲಿ ನಾವು ಕೂಡ ಬಹಳಷ್ಟು ನನಗೆ ಸಹಕಾರವನ್ನು ನೀಡಿದ್ರಿ, ಬೊಂಬಲ್ ನೋಡಿದ್ರಿ, ಜನರಿಗೆ ತಿಳಿಸುವಂತ ಕೆಲಸ ಮಾಡಿದ್ರಿ, ನಮಗೂ ಅನೇಕ ಸಲ ತಮ್ಮ ವಿಚಾರಗಳನ್ನ ಹಂಚಿಕೊಂಡಿದ್ರಿ. ಅದಕ್ಕೆ ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತೇನೆ. ಆ ಕೆಲಸ ನಿರಂತರವಾಗಿ ಮುಂದುವರಿತದೆ. ನಾನು ನೀರಾವರಿ ಸಚಿವನಾಗಿರ್ಲಿಕ್ಕಿಲ್ಲ, ನನ್ನ ಇಚ್ಛೆಯನ್ನು ಕೂಡ ನಾನು ನೀರಾವರಿ ಸಚಿವನೇ ಆಗ್ಬೇಕಂತಿತ್ತು. ಆದ್ರೆ ಕಾರಣಾಂತರಗಳಿಂದ ರಾಜಕೀಯ ಇದರಿಂದ ಇವತ್ತು ಮುಖ್ಯಮಂತ್ರಿಗಳ ಒಂದು ಪರಮಾಧಿಕಾರ ಯಾವ ಖಾತೆಗೆ ತುಂಬಿಸಿ ಯಾರಿಗೆ ಕೊಡ್ಬೇಕು ಅನ್ನೋದ್ರಿಂದ ಮುಖ್ಯಮಂತ್ರಿಗಳು ಪಕ್ಷ ನಿರ್ಧಾರ ಮಾಡಿದ್ಮೇಲೆ ನಾನು ಆಯ್ಕೆ ಮಾಡಿಕೊಂಡಿರುವಂತದ್ದು ಈಗ ಬೃಹತ್ ಕೈಗಾರಿಕೆ. ಒಂದ್ ಕಡೆ ನೀರು, ಇನ್ನೊಂದ್ ಕಡೆ ಉದ್ಯೋಗ, ಈ ಎರಡೂ ಕೂಡ ಯಾವುದೇ ರಾಜ್ಯದ ಬಂದಿರುವಂತ ಒಂದು ಬೇಡಿಕೆಗಳು ಮತ್ತು ಸವಾಲುಗಳು. ಈ ದೃಷ್ಟಿಯಲ್ಲಿ ಒಂದು ಹೊಸ ಒಂದು ಸವಾಲನ್ನ ಸ್ವೀಕಾರ ಮಾಡಬೇಕು, ಒಂದು ಚಾಲೆಂಜ್ ಅನ್ನ ಸ್ವೀಕಾರ ಮಾಡಬೇಕು. ನನಗೂ ಬೇರೆ ಬೇರೆ ಇಲಾಖೆಗಳ ಬಹಳಷ್ಟು ಇಲಾಖೆಗಳ ಒತ್ತಡ ಇತ್ತು. ಮುಖ್ಯಮಂತ್ರಿಗಳು ಕೂಡ ನನಗೆ ನೋಡಪ್ಪ ಈ ಇಲಾಖೆಗಳನ್ನ ನಿರ್ವಹಿಸ್ತೀನಿ ನೋಡು ಅಂತ ಹೇಳಿ ನನಗೆ ಅನೇಕ ಸಲಹೆ ಸೂಚನೆಗಳು ಕೊಟ್ಟಿದ್ರು. ಅದಾಗಿನೂ ಕೂಡ ನಾನು ಬೃಹತ್ ಕೈಗಾರಿಕೆ ಇಲಾಖೆಯನ್ನ ತೆಗೆದುಕೊಂಡೆ. ಯಾಕಂದ್ರೆ ಏನಾಗಿದೆ ಇವತ್ತು ಇಂಡಸ್ಟ್ರೀಸ್ ಕರ್ನಾಟಕ ಇವತ್ತೊಂದು ರಾಜ್ಯ, ನಮ್ಮ ದೇಶದಲ್ಲಿ ಇವತ್ತು ದಿವಸ ಐಟಿಬಿಟಿಯಲ್ಲಿ ನಾವು ಕೇವಲ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿ ಇವತ್ತು ದಿವಸ ನಾವು ನಂಬರ್ ಒನ್ ಆಗಿದ್ವಿ, ಇಡೀ ವಿಶ್ವ ನಮ್ ಕಡೆ ನೋಡ್ತಾ ಇದೆ. ಅದು ಉತ್ಪಾದನೆ ಕ್ಷೇತ್ರ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಏನಿದೆ, ಆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇನ್ನು ಬಹಳಷ್ಟು ಆಗ್ಬೇಕಾಗಿ ಸಾಧನೆ ಮಾಡಬೇಕಿದೆ. ನಮ್ಕಿಂತ ಅನೇಕ ರಾಜ್ಯಗಳು, ಚೆನ್ನೈ ಇವತ್ತು ದಿವಸ, ತಮಿಳ್ನಾಡು ಇರ್ಬೋದು, ಗುಜರಾತ್ ಇರ್ಬೋದು, ಇನ್ನೂ ಅನೇಕ ರಾಜ್ಯಗಳು ಮ್ಯಾನುಫ್ಯಾಕ್ಚರಿಂಗ್ ನಮ್ಕಿಂತ ಸ್ವಲ್ಪ ಮುಂದೆ ಇದ್ದಾವೆ.
ಅದ್ರ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಏನು ಒಂದು ಅಡ್ವಾಂಟೇಜ್ ಇದೆ, ಒಂದು ನ್ಯಾಚುರಲ್ ಅಡ್ವಾಂಟೇಜ್ ಇದೆ. ಇಲ್ಲಿ ಜನ, ಇಲ್ಲಿಯ ವಾತಾವರಣ ಮತ್ತು ಏನು ಒಂದು ಸೌಹಾರ್ದತೆ ಇದೆ. ಆ ಕಾಸ್ಮೋಪಾಲಿಟನ್ ನೇಚರ್ ಅಂತೀವಿ ನಾವು, ಒಂದು ಒಳ್ಳೆಯದಾದಂತಹ ಒಂದು ಇಕೋಸಿಸ್ಟಮ್ ಅನ್ನ ಇಲ್ಲಿ ಉತ್ತರ ನಾವು ನಮ್ಮ ಕರ್ನಾಟಕ ಅಂದ್ರೆ ನ್ಯಾಚುರಲ್ ಆಗಿ ಉತ್ತರ ಸ್ವಾಭಾವಿಕವಾಗಿ ಉತ್ತರ ಇದು. ಹೀಗಾಗಿ ಇನ್ನೂ ಹೆಚ್ಚು ಒತ್ತು ಕೊಡಬೇಕಾಗಿತ್ತು. ಐಟಿ ಬಿಟಿ ಇಂಡಸ್ಟ್ರೀಸು ಅವರು ಸ್ವಾಭಾವಿಕವಾಗಿ ಬೆಂಗಳೂರು, ಬೆಂಗಳೂರು ಸುತ್ತಮುತ್ತ ಅಲ್ಲೇ ನಾವು ಇರಬೇಕು, ಅಲ್ಲೇ ನಾವು ಡೆವಲಪ್ ಮಾಡಬೇಕು ಅಂತ ಅನ್ನೋದಿದೆ. ಅದನ್ನು ಕೂಡ ಸ್ವಲ್ಪ ಮಟ್ಟಿಗೆ ನಾವು ವಿಸ್ತರಣೆ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ನಾವು ಬಿಯಾಂಡ್ ಬೆಂಗಳೂರು, ಬಿಯಾಂಡ್ ಬೆಂಗಳೂರು ಅಂದ್ರೆ ಬೆಂಗಳೂರನ್ನ ಬಿಟ್ಟು ತುಂಬ ಉಳಿತರೇನು ಕೂಡ ಪ್ರತಿಯೊಂದು ಜಿಲ್ಲೆಗಳು, ಅದು ಮುಂಬೈ ಕರ್ನಾಟಕ ಇರ್ಬೋದು, ಹೈದರಾಬಾದ್ ಕರ್ನಾಟಕ ಇರ್ಬೋದು, ಈಗ ನಾವೇನು ಕಲ್ಯಾಣ ಕರ್ನಾಟಕ ಅಥವಾ ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಎಲ್ಲ ಕಡೆ ಒಂದು ಮೈಸೂರು ಹಿಡ್ಕೊಂಡು ಎಲ್ಲ ಕಡೆ ಇಂಡಸ್ಟ್ರೀಸ್ ಕೊಡು ಎಲ್ಲ ಕಡೆ ಆಗ್ಬೇಕು, ತನ್ಮೂಲಕ ಜನರಿಗೆ ಉದ್ಯೋಗ ಸಿಗ್ಬೇಕು, ಆ ಭಾಗಗಳ ಅಭಿವೃದ್ಧಿ ಆಗ್ಬೇಕು ಅಂತೇಳಿ ಚಿಂತನೆ ಮೇರೆಗೆ ಈಗಾಗಲೇ ನಾನು ಒಂದು ಸುದೀರ್ಘವಾದಂತ ಒಂದು ಸಭೆಯನ್ನು ಮಾಡಿದ್ದೆ. ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ನನ್ನ ಒಂದು ಬೃಹತ್ ಕೈಗಾರಿಕೆ ಇಲಾಖೆ ಮತ್ತು ಅವರು ಬರುವಂತ ಎಲ್ಲ ಏನು ನಿಗಮಗಳಿದಾವೆ ಅವೆಲ್ಲವನ್ನು ಕೂಡ ಇವತ್ತು ದಿವಸ ನಾನು ರಿವ್ಯೂ ಮಾಡಿ ಆ ಇಲಾಖೆಯ ಬಗ್ಗೆ ಸಂಪೂರ್ಣವಾಗಿ ನಾನು ತಿಳ್ಕೊಂಡು ಇನ್ನೂ ಕೆಲವೊಂದು ಮಾಹಿತಿಯನ್ನ ನಾನು ಒಂದು ಎರಡು ವಾರ ಸಮಯ ಕೊಟ್ಟಿದ್ದೀನಿ, ಅವ್ರಿಗೆ 8 ದಿವಸ ಸಮಯ ಕೊಟ್ಟಿದ್ದೀನಿ. ಆ ಮಾಹಿತಿಯನ್ನ ಕರೆದೇಶ್ ಇನ್ನೊಂದು ಮೀಟಿಂಗ್ ಅನ್ನು ಮಾಡಿ ನಮ್ದು ಸ್ಪಷ್ಟವಾದಂತ ಒಂದು ರೋಡ್ ಮ್ಯಾಪ್, ನಾವ್ ಯಾವ ರೀತಿ ನಮ್ ಮುಂದುವರಿಬೇಕು ಅಂತ ಹೇಳಿ ನಾವು ವಿಚಾರಗಳನ್ನು ಮಾಡಿದ್ವಿ. ಉದಾಹರಣೆಗಾಗಿ ನಾವು ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಅಂತೀವಿ, ಏಕಗವಾಕ್ಷಿ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್. ಆ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಅದು ಸಿಂಗಲ್ ವಿಂಡೋ ಆಗಿರುವುದಿಲ್ಲ, ಬಹಳ ಬಹಳ ವಿಂಡೋಸ್ ಇದಾವೆ, ಅದಕ್ಕೆ ಬಹಳಷ್ಟು ಕಿಟಕಿಗಳಿವೆ. ಅದು ನಿಜವಾಗಿ ಸಿಂಗಲ್ ವಿಂಡೋ ಆಗ್ಬೇಕು, ತನ್ನ ಮೂಲಕ ಇಂಡಸ್ಟ್ರೀಸ್ ಬರಬೇಕು. ಏನು ಬಹಳಷ್ಟು ಸಿಂಗಲ್ ಬಿಟ್ಟು ಏನು ಮತ್ತೆ ಡಬಲ್ ವಿಂಡೋಸ್ ಇದಾವೆ, ಥರ್ಡ್ ವಿಂಡೋ ಇದಾವೆ, ಫೋರ್ತ್ ವಿಂಡೋ, ಅವೆಲ್ಲ ಮುಚ್ಚಿ ಒಂದೇ ಒಂದ್ ಕಡೆ ಇದು ಮಾಡಿ ಇವತ್ತು ನಾವು ಬಹಳಷ್ಟು ಮಾಡೆಲ್ಸ್ ಅನ್ನು ಸ್ಟಡಿ ಮಾಡ್ತಾ ಇದ್ದೀವಿ. ಪಂಜಾಬ್ ಮಾಡೆಲ್ ಅನ್ನು ಸ್ಟಡಿ ಮಾಡ್ತಾ ಇದೀವಿ. ಅಲ್ಲಿ ಎಲ್ಲಾ ಇಲಾಖೆಗೆ ಹೋಗುವ ಬದಲು ಒಂದೇ ಒಂದು ಸೆಂಟ್ರಲ್ ಇಲಾಖೆ ಇದೆ, ಅಲ್ಲೇ ರೆವೆನ್ಯೂ ಇರ್ತಾರೆ, ಅಲ್ಲೇ ವಿದ್ಯುತ್ ಶಕ್ತಿ ಇಲಾಖೆ ಇರ್ತಾರೆ, ಅಲ್ಲೇ ನಿಮ್ಮ ಪೊಲ್ಯೂಷನ್ ಬೋರ್ಡ್ ಇರ್ತಾರೆ. ಅದು ಒಂದು ಇದರಲ್ಲಿ ಮಾಡಿದಂತ ಒಂದು ಪ್ರಯೋಗ ನಡೆದಿದೆ. ಅದು ಎಷ್ಟರ ಮಟ್ಟಿಗೆ ಅದು ಯಶಸ್ ಆಗಿದೆ, ಎಷ್ಟರ ಮಟ್ಟಿಗೆ ಇದಾಗೆ ನೋಡಿ ನಾನು ತಿಳ್ಕೊಂಡಿಲ್ಲ, ಅದಕ್ಕೆ ಕೂಡ ಪ್ರಯತ್ನ ಮಾಡ್ತಾ ಇದೀವಿ. ಆ ರೀತಿ ಏನಾದ್ರು ಮಾಡ್ಬೋದಾ, ಅಥವಾ ಈ ಕ್ಲಿಯರೆನ್ಸಸ್ ಹೆಂಗೆ ತೆಲಂಗಾಣದಲ್ಲಿ ಉತ್ತರ ಬಹಳಷ್ಟು ಆ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ನಲ್ಲಿ ಇದೆ, ಈಸ್ ಆಫ್ ಬಿಸ್ನೆಸ್ ಅಲ್ಲಿ ನಮ್ಮ ರಾಜ್ಯ ಉತ್ತರ ನಾವು ಮುಂದದೀವಿ ಬಹಳಷ್ಟು, ನಾವು ಉಳಿದ ರಾಜ್ಯಗಳಿಗಿಂತ ನಾವು ಮುಂದಿದ್ದೀವಿ ಬಹಳಷ್ಟು ವಿಚಾರದಲ್ಲಿ. ಈ ಎಲ್ಲವನ್ನ ಸಮಗ್ರವಾಗಿ ತೆಗೆದುಕೊಂಡು ಇವತ್ತು ಬಹಳಷ್ಟು ಇಂಡಸ್ಟ್ರೀಸ್ ಈಗ ನೀರು ಬೇಕಾಗ್ತದೆ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ಗೆ ನೀರು ಬೇಕಾಗ್ತದೆ. ನೀರು ಬಹುಶಃ ಈಗ ಬೆಂಗಳೂರು ಸುತ್ತಮುತ್ತ ಸಿಕ್ಕದಲ್ಲ, ನೀರು ಸಿಗ್ಬೇಕಾದ್ರೆ ಮತ್ತೆ ನೀವು ಅವರು ಈ ಕಡೆ ಉತ್ತರ ಕರ್ನಾಟಕಕ್ಕೆ ಬರ್ಬೇಕು. ವಿಶೇಷವಾಗಿ ನಮಗೆ ವಿಜಯಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ ಈ ಕಡೆ ನೀರಿನ ಲಭ್ಯತೆ ಇವತ್ತೊಂದು ದಿವಸ ಏನು UKP 3ನೇ ಹಂತದಿಂದ ಏನು ಆಡ್ಮಟ್ಟಿ ಅಣೆಕಟ್ಟೆ ಹತ್ರ ಮಾಡೋದ್ರಿಂದ ನೀರು ಲಭ್ಯತೆ ಇದೆ. ಹೀಗಾಗಿ ಆ ಇಂಡಸ್ಟ್ರೀಸು ನೀರಿನ ಅವಶ್ಯಕತೆ ಇರುವಂತ ಇಂಡಸ್ಟ್ರೀಸು ಸ್ವಾಭಾವಿಕವಾಗಿ ಇಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇದೆಲ್ಲವನ್ನು ವಿಚಾರ ಮಾಡಿದ್ವಿ ಮತ್ತು ಆ ಜಿಲ್ಲೆಗೆ ಸ್ಪೆಸಿಫಿಕ್ ಆಗಿ ಯಾವ ಇಂಡಸ್ಟ್ರೀಸ್ ಮಾಡಬೇಕು ಆ ವಿಚಾರದಲ್ಲಿ ಕೂಡ ನಾವಿದ್ದೀವಿ. ಮತ್ತು ಕೆಲವೊಂದು ಇಂಡಸ್ಟ್ರೀಸ್ ಇಲ್ಲಿ ಬರಲಿಕ್ಕೆ ಸಾಧ್ಯ ಇದೆ, ಅವ್ರಿಗೆ ಭೂಮಿ ಕೊಡಲಿಕ್ಕೆ, ನಾವು ನೀರು ಕೊಡಲಿಕ್ಕೆ, ಶಕ್ತಿ ಕೊಡಲಿಕ್ಕೆ ಎಲ್ಲದಕ್ಕೂ ನಾವು ತಯಾರಾಗಿದ್ದೀವಿ. ಹೀಗಾಗಿ ಜಿಲ್ಲೆ ಮತ್ತು ರಾಜ್ಯ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು, ಆ ದಿಶೆಯಲ್ಲಿ ನಾನು ಈಗ ಪ್ರಥಮ ಮೀಟಿಂಗ್ ಅನ್ನು ಮಾಡಿದ್ದೀನಿ. ಬಹಳಷ್ಟು ವಿಚಾರಗಳನ್ನ ದಿವಸ ತಿಳ್ಕೊಂಡಿದ್ದೀವಿ, ಇಲಾಖೆ ಬಹಳಷ್ಟು ವಿಚಾರಗಳನ್ನು ಕೊಟ್ಟಿದ್ದಾರೆ. ನಾಳೆ ನನ್ನ ಮಧ್ಯಾಹ್ನ ನಮ್ಮ ಮೂಲಭೂತ ಸೌಕರ್ಯಗಳ ಒಂದು ಇಲಾಖೆಯ ಜವಾಬ್ದಾರಿ ಕೂಡ ನನಗೆ ಮುಖ್ಯಮಂತ್ರಿ ನಾನು ಕೊಟ್ಟಿದ್ದಾರೆ. ಅದನ್ನು ಕೂಡ ನಾಳೆ 3 ಗಂಟೆಗಾದ ಸಭೆ ಇದೆ, ಆ ಸಭೆಯಲ್ಲಿ ತಿಳ್ಕೊಂಡು ಅದರಲ್ಲಿ ಪ್ರೈವೇಟ್ ಪಾರ್ಟ್ನರ್ಶಿಪ್ ಪ್ರೋಗ್ರಾಮ್ಸ್ ಏನಿದಾವೆ ಅವು ಬರ್ತವೆ, ಏರ್ಪೋರ್ಟ್ಸ್ ಬರ್ತವೆ, ಪೋರ್ಟ್ಸ್ ಬರ್ತವೆ, ಆಮೇಲೆ ನಿಮ್ಮ ಸ್ಮಾರ್ಟ್ ಸಿಟೀಸು, ಹೀಗೆ ಎಲ್ಲಾನು ಬಹಳಷ್ಟು ಏನು PPPದಲ್ಲಿ ಏನು ಬರ್ತದೆ ಅದೆಲ್ಲವೂ ಕೂಡ ಇಲ್ಲಿ ಬರ್ತದೆ. ಇವತ್ತು ರೈಲ್ವೆ ಓವರ್ ಬ್ರಿಡ್ಜಸ್ ಆಗಲಿ ಈ ಎಲ್ಲವೂ ಕೂಡ ಅದು ಬರ್ತದೆ. ರೈಲ್ವೆ ಲೈನ್ಸ್ ನಮ್ಮ ಶೇರಿಂಗ್ ಏನಿರ್ತದೆ, ರಾಜ್ಯ ಮತ್ತು ಸೆಂಟ್ರಲ್ ಶೇರಿಂಗ್ ಏನಿರ್ತದೆ,
ಆಶೀರ್ವಾದ ಇದ್ದಲ್ಲಿ ಕೂಡ ಅವೆಲ್ಲವೂ ಕೂಡ ಇರುತ್ತೆ. ಆ ಒಂದು ಇಲಾಖೆ ನಾಳೆ ಮೂಲಭೂತ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಇದೆ, ನಾಳೆ ಮೀಟಿಂಗ್ ಇಟ್ಕೊಡ್ತೀನಿ. ಬಹುಶಃ ನಾಳೆ ರಾತ್ರಿವರೆಗೆ ಆ ಒಂದು ಇಲಾಖೆಯನ್ನು ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನ ಪಡ್ಕೊಂಡರೆ ಮುಂದಿನ ಸಲ ನಾವು ಬಂದಾಗ ಇನ್ನೊಂದು ಸುದೀರ್ಘವಾದಂತ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಿ ತಮ್ಮೆಲ್ಲರಿಗೂ ನಾನು ಆ ವಿಷಯಗಳನ್ನು ಹಂಚ್ಕೋತೀನಿ. ಇವತ್ತು ಇಷ್ಟೇ. ಇವತ್ತು ವಿಜಯಪುರ ಜಿಲ್ಲೆ ಇವತ್ತು ಎರಡು ರೀತಿಯಿಂದ ತುಂಬ ಸಮೃದ್ಧಿ ಆಗಬೇಕು. ಒಂದು ನೀರಾವರಿ, ಇನ್ನೊಂದು ಉದ್ಯೋಗ ಮತ್ತು ಶಿಕ್ಷಣ. ಆರೋಗ್ಯದ ಕಡೆ ಕೂಡ ಹೆಚ್ಚಿನ ಅನುಭವ ಆಗಬೇಕು. ಎಲ್ಲವೂ ಕೂಡ ಏನಿದೆ ಕಡೆ ಹೆಚ್ಚು ಒತ್ತನ್ನು ಕೊಡಬೇಕು. ನಮ್ಮ ಸರ್ಕಾರ ಬಂದಿದೆ, ಬಹುಶಃ ಜನರಿಗೆ ನಾನು ಹೃದಯಪೂರ್ವಕ ಅಂತ ಕೃತಜ್ಞತೆಗಳನ್ನ ನಡೆಸ್ತೀನಿ ರಾಜ್ಯದ ಜನತೆಗೆ. ಯಾಕಂದ್ರೆ ಬಹಳಷ್ಟು ಆತಂಕಗಳಿತ್ತು. ನೀವು ಹೇಳ್ತಾ ಇದ್ರಿ ಮಾಧ್ಯಮದವರು ಏನಾದರೂ ಅಂಧ ಸಭೆ ಆಗ್ತದ, ಅತಂತ್ರ ಸರ್ಕಾರ ಆಗುತ್ತ, ಮತ್ತೆ ಸಮ್ಮಿಶ್ರ ಸರ್ಕಾರ ಆಗ್ತಿರುತ್ತೆ. ಆಗ ಪ್ರಬುದ್ಧ ಜನತೆ, ನಮ್ಮ ರಾಜ್ಯದ ಜನತೆ ಇದೆಲ್ಲವೂ ಕೂಡ ಆಗಬಾರದು ಅಂತ ಒಂದು ಸ್ಪಷ್ಟವಾದಂತ ಒಂದು ಬಹುಮತವನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಒಂದು ಸುಭದ್ರವಾದಂತ ಸರ್ಕಾರ ಬರಬೇಕು ಮತ್ತು ಅಭಿವೃದ್ಧಿ ಪರವಾಗಿರುವಂತಹ ಸರ್ಕಾರ, ಬಡವರಿಗೆ ಪರವಾಗಿರುವಂತಹ ಎಲ್ಲಾ ಜಾತಿ ವರ್ಗದ ಧರ್ಮದ ಜನರ ಬಗ್ಗೆ ಸರ್ಕಾರ ಸರ್ಕಾರ ಬರಬೇಕು ಅಂತ ಹೇಳಿ 136 ಸೀಟ್ಗಳನ್ನ ನಮ್ಗೆ ಕೊಟ್ಟಿದ್ದಾರೆ. ಈ ಜಿಲ್ಲೆಯಲ್ಲಿ ಕೂಡ ನಾವು 6 ಸೀಟನ್ನು ನಾವು ಗೆದ್ದಿದ್ದೀವಿ, 2 ಸೀಟನ್ನು ನಾವು ಕಳ್ಕೊಂಡಿದ್ದೀವಿ. ಹೀಗಾಗಿ ಇಲ್ಲಿನೂ ಕೂಡ ಒಂದು ಅಭೂತಪೂರ್ವ ಬೆಂಬಲ ಕೊಟ್ಟಿದ್ದಾರೆ. ನಮ್ಗೆ ಸಂತೋಷ ಆಗ್ತಿತ್ತು. ಇನ್ನೊಂದು ಅಟ್ಲೀಸ್ಟ್ ನಮ್ಗೆ ಬಿಜಾಪುರ ಸಿಟಿಗೆ ನಾವು ಬಹಳಷ್ಟು ಆಶೆ ಆಕಾಂಕ್ಷೆ ಇಟ್ಕೊಂಡಿದ್ವಿ. ಈ ನಗರದ ಒಂದು ಅಭ್ಯರ್ಥಿ ಬಂದಿದ್ರು, ಬಹುಶಃ ನಮ್ಗೆ ಬಹಳ ಒಂದು ನಾನು ಗೆದ್ದಕ್ಕಿಂತ ಹೆಚ್ಚಿನ ಸಂತೋಷ ಇಲ್ಲ ಆಗ್ತಿತ್ತು. ಲಕ್ಷ್ಮಿ ಕಂಪ್ಲೀಟ್ ಅರ್ಥ ಮಾಡಿ. ಹೀಗಾಗಿ ನಾವು ಈ ಸುಭದ ಸರ್ಕಾರ ಕೊಟ್ಟಿದ್ದ ಜನರು ಕೂಡ ಮತ್ತೊಮ್ಮೆ ನಾನು ಮತ್ತೆ ತಮ್ಮ ಮೂಲಕ ಜಿಲ್ಲೆ ಜನತೆಗೆ ರಾಜ್ಯ ಜನತೆಗೆ ಅಭಿನಂದನೆ ಸಲ್ಲಿಸ್ತೇನೆ. ಒಟ್ಟಾರೆ ನನ್ನ ಈ 5 ವರ್ಷ ಅವಧಿ ಯಾವ ರೀತಿ ನಾನು ನೀರಾವರಿಗೆ ನಾನು ವಿನೂತನವಾದಂತ ಕಾರ್ಯಕ್ರಮ ಹಾಕ್ಬೇಕು ಎಲ್ಲವನ್ನ ತಿಳ್ಕೊಬೇಕು. ನಾನೀಗ ಎಲ್ಲಾ ಕಡೆ ದೇಶದಲ್ಲಿ ಇರುವಂತ ಎಲ್ಲ ಬೆಸ್ಟ್ ಪ್ರಾಕ್ಟೀಸಸ್, ಯಾವ್ಯಾವ ರಾಜ್ಯದಲ್ಲಿ ಏನೇನು ಒಳ್ಳೇದಿದೆ, ನಾವು ಯಾವ್ದು ನಾವ್ದ್ರಲ್ಲಿ ನಾವು ಒಳ್ಳೇದಿದ್ದೀವಿ, ಬಹಳಷ್ಟು ಇದರಲ್ಲಿ ವಿದೇಶದಲ್ಲಿ ಕೂಡ ಯಾವ್ದನ್ನು ಒಳ್ಳೇದಿದ್ದೀವಿ. ಮೊನ್ನೆ ಫಾಕ್ಸ್ಕಾನ್ ದೇವ್ರು ಬಂದಿರುವ ಅದು ಮುಂದುವರೆದ ಭಾಗ ಇತ್ತು. ನಾವು ಅದನ್ನ ಇಮಿಡಿಯೇಟ್ ಸೀಸ್ ಮಾಡಿ ನಾನು ಜುಲೈ 1st ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಅಂತ ಹೇಳಿದೆ. 50,000 ಉದ್ಯೋಗಗಳು ಸಂಚಿಸ್ತಾರೆ. ಹೀಗೆ ನಾವು ಬಹಳ ಫಾಸ್ಟ್ ಆಗಿ ಉತ್ತರ ಸರ್ನ ಮೂವ್ ಮಾಡ್ತಾ ಇದೀವಿ. ಒಟ್ಟಾರೆ ನಮ್ಮ ರಾಜ್ಯ ಬೆನಿಫಿಟ್ ಆಗ್ಬೇಕು, ನಮ್ಮ ರಾಜ್ಯ ನಂಬರ್ 1 ಆಗ್ಬೇಕು ಇಂಡಸ್ಟ್ರಿ ಕ್ಷೇತ್ರದಲ್ಲಿ. ನೋಡಿದ ಎಲ್ಲಾ ಕ್ಷೇತ್ರದಲ್ಲಿ ಕೂಡ ನಮ್ಮ ರಾಜ್ಯ ದೇಶದಲ್ಲಿ 1 ಆಗಬೇಕು ಮತ್ತು ಇಡೀ ವಿಶ್ವ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ವಿಶ್ವ ನಮ್ಮ ಕಡೆ ನೋಡುವಂಗೆ ಹಿಂದೆ ಕೂಡ ನಮ್ದಿತ್ತು. ಏನು ನಮ್ಮ ಹಿರಿಯರಾದಂತ ಕೆಸಿ ಪದೇ ಪದೇ ಹೇಳ್ತಿದ್ದೀವಿ, ನಮ್ಮ ಕೆಸಿ ರೆಡ್ಡಿ ಅವರು, ಕೆಂಗಲ್ ಹನುಮಂತರಾಯರು, ವೀರೇಂದ್ರ ಪಾಟೀಲ್, ಡಿಡಿ ಜೊತೆಯವರು, ನಿಲ್ಲಿಂಗಪ್ಪನವರು, ರಾಮಕೃಷ್ಣ ಹೆಗಡೆ ಅವರು, ದೇವರಾಜ ಅರಸ್ ಅವರು, SN ಕೃಷ್ಣ ಅವ್ರಿಗೆ, ಸಿದ್ದರಾಮ ಅವರವರೆಗೆ ಏನು ಒಂದು ನಮ್ಮ ರಾಜ್ಯವನ್ನು ಕಟ್ಟಲಿಕ್ಕೆ ಅವ್ರು ಶ್ರಮವನ್ನು ವಹಿಸಿದ್ರು. ಆ ಗತವೈಭವ ಮತ್ತೆ ವಾಪಸ್ ಬರಬೇಕು. ಕಳೆದ 4 ವರ್ಷದಲ್ಲಿ ಬಹಳಷ್ಟು ಏನು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದಂಗೆ ಸರ್ವಜನಾಂಗದ ಶಾಂತಿ ತೋಟಿ ನಮ್ಮ ನಾಡು, ಅದನ್ನ ಕರಡಿಸುವಂತಹ ಬಹಳಷ್ಟು ಪ್ರಯತ್ನ ಇವತ್ತು ಸಾಮಾನ್ಯ ಆಗಿದೆ. ಅನವಶ್ಯಕ ವಿಚಾರಗಳನ್ನ, ಜನರ ಬದುಕಿಗೆ ಸಂಬಂಧ ಇಲ್ಲದಂತ ಕೆಲಸಗಳನ್ನ, ಕೇವಲ ಭಾವನೆಗಳನ್ನ ಕೆಲಸುವಂತಹದ್ದು, ಬದುಕನ್ನು ಕಟ್ಟಿಕೊಡುವಂತ ಕೆಲಸ ಮಾಡಲಿಲ್ಲ. ಒಂದೇ ಒಂದು ಮನೆಯನ್ನ ಇಡೀ ರಾಜ್ಯದಲ್ಲಿ ಕಟ್ಟಲಿಲ್ಲ ಇವತ್ತು. ಅದು ಭಾವನೆಗಳಲ್ಲಿ ಕೆಲಸದ ಮೂಲಕ ರಾಜಕೀಯ ಲಾಭವನ್ನು ಪಡ್ಕೊಂಡ್ಬೋದಿದ್ರು. ಅದು ಆಗ್ಬಾರ್ದು, ಅದನ್ನ ಆಗ್ಲಿಕ್ಕೂ ಬಿಡುವುದೇ ಇಲ್ಲ. ನಾವೀಗ ಸ್ಪಷ್ಟವಾಗಿ ಎಲ್ಲಾ ಧರ್ಮದ ಜಾತಿ ಜನ, ಇವತ್ತು ಹಿಂದೂಗಳು, ಮುಸ್ಲಿಮರು, ಕ್ರೈಸ್ತರು, ಜೈನರು, ಬೌದ್ಧರು, ಸಿಖ್ರು, ಯಾರ್ಯಾರು ಜನಾಂಗಿದೆ, ಯಾವ್ಯಾವ ಜಾತಿಗಳಿದಾವೆ, ಎಲ್ಲರೂ ಕೂಡ ತುಂಬ ಸೌಹಾರ್ದಿತ, ಪ್ರೀತಿ, ವಿಶ್ವಾಸ ಇದೆ. ಎಲ್ಲರನ್ನೂ ಒಂದೇ ಸಮಾನವಾಗಿ ನಾವು ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನು ಮಾಡ್ತೇನೆ ಮತ್ತು ಶೋಷಿತ ವರ್ಗದ ಜನರಿಗೆ, ಧ್ವನಿ ಇಲ್ಲದ ಜನರಿಗೆ ಅವರಿಗೆ ಶಕ್ತಿಯನ್ನು ತುಂಬುವಂತ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ ಮತ್ತು ಈಗಾಗಲೇ ತಂದ್ಕೊತಿದೆ. 5 ಗ್ಯಾರಂಟಿಗಳನ್ನ ಏನೋ ಕೊಟ್ಟಿದ್ವಿ, 15 ದಿವಸದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ತಮ್ಮ ಬದ್ಧತೆಯನ್ನು ತುಂಬಿಸಿದ್ದಾರೆ.